ಎಲ್ರು ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನೆಲ್. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ರಾಯಚೂರಲ್ಲಿ. ಗೈಸ್, ರಾಯಚೂರಲ್ಲಿ ಸಂಜೆ ಚಾಟ್ಸ್ ತಿನ್ನೋಣ ಅಂತ ಬಂದೀನಿ. ಬಟ್ ಈ ಚಾಟ್ ಶಾಪ್ ಅಂತೂ ಸ್ಟಾರ್ಟ್ ಆಗಿ 50 ವರ್ಷ ಆಗಿದೆ. ಒನ್ ಆಫ್ ದ ಓಲ್ಡೆಸ್ಟ್ ಚಾಟ್ ಶಾಪ್ ಅಂತ ಹೇಳ್ಬೋದು. ಹೆಸರು ಏನಂದರೆ ಶ್ರೀ ದನ್ಮಲ್ ಚಾಟ್ಸ್. ಗೈಸ, ಇಲ್ಲಿ ಬಂದ್ಬಿಟ್ಟು ನೀವು ದನ್ಮಲ್ ಚಾಟ್ಸ್ ಅಂತಲೂ ಹೇಳ್ತಾರೆ, ಇಲ್ಲ ಮಾಲಿಕ್ ಚಾಟ್ಸ್ ಅಂತಲೂ. ಇದಕ್ಕೆ ಇನ್ನೊಂದು ಹೆಸರಿದೆ. ಇಲ್ಲಿ ಏನೇನು ಐಟಮ್ ಪಾಪ್ಯುಲರ್ ಅಂದರೆ ಈ ಮಸಾಲಾ ಪಾಪಡು, ಅದಾದಮೇಲೆ ಕಚೋರಿ, ಪಾನಿಪುರಿ. ಈ ಕಚೋರಿ ಪಾನಿಪುರಿ ಎಲ್ಲ ಸೈಜ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡದಾಗಿರುತ್ತೆ. ಸುಮಾರು ಜನ ಬರ್ತಾರೆ. ಇವರು ರನ್ ಟೈಮ್ ಉಂಟು, ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 9 ಗಂಟೆ ಗಂಟ ಇವರು ರನ್ ಮಾಡ್ತಾ ಇರ್ತಾರೆ. ಒಂದು ಬ್ಯುಸಿ ಏರಿಯಾ, ಬಟ್ ಆದರೂ ಸುಮಾರು ಜನ ಬಂದು ಟ್ರೈ ಮಾಡುವಂಥ ಒಂದು ಜಾಗ. ನಾವು ಸಂಜೆ ಬಂದಿದ್ದೀವಿ, ಹೋಗಿ ತೊಗೊಂಡು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲಾಗಿ ಹೊಸದಾಗಿ ನೋಡ್ತೀರ, ಲೈಕು ಶೇರು ಕಮೆಂಟು ಮರಿದೆ, ಸಬ್ಸ್ಕ್ರೈಬ್ ಮಾಡಿ ಗೈಸ. ಸ್ಟಾರ್ಟ್, ಬನ್ನಿ ಹೋಣ. ಎಸ್, ಈಗ ನಾವು ನಮ್ಮ ಫಸ್ಟ್ ಐಟಮ್ ತೊಗೊಂಡಿದ್ದೀನಿ. ಇದು ಪಾಪಡು. ಇಲ್ಲಿ ಸಿಗೋದು ಪಾಪಡು, ಅದಾದಮೇಲೆ ಕಚೋರಿ, ನಂತರ ಕಟ್ಲೆಟ್ಟು. ಬಟ್ ಮೂರು ಮಾಡೋ ಮೆಥಡು ಒಂದೇ ಗೈಸ್, ಮಸಾಲಾ ಪುರಿ ಥರ ಮಾಡಿ ಕೊಡ್ತಾರೆ. ನಾನು ಪಾಪಡ್ ತೊಗೊಂಡಿದ್ದೀನಿ, ಹೇಗಿದೆ ಅಂತ ನೋಡಿ. ಮೊಸರು, ದಹಿ, ಮಸಾಲ ಪುರಿ ಥರ ಮಾಡಿದ್ರು ಕೂಡ ಮಸಾಲ ಹಾಕಿಲ್ಲ ಇವರಂತೂ. ನಾರ್ಮಲಿ ಪಾಪಡ್ ಹಾಕಿ ಅದ್ರ ಮೇಲೆ ಬಟಾಣಿ ಬರ್ತಾರೆ, ಅದನ್ನು ಹಾಕ್ಬಿಟ್ಟು ಸ್ವೀಟು ಮಸಾಲ ಬದ್ದು ಮೊಸರು ಹಾಕಿ ತುಂಬಿಸ್ಬಿಟ್ಟಿದ್ದಾರೆ. ಬಟ್ ಆ ಪಾಪಡ್ ಅಂತೂ ಒಳ್ಳೆ ಟೇಸ್ಟಲ್ಲಿದೆ. ಇದೇ ಥರ ಪಾಪಡ್ ನಾನು ತಿಂದಿದ್ದು ಯಾದಗಿರಿಲಿ ಗೈಸ. ಸೇಮ್ ಆ ಕನ್ಸಿಸ್ಟೆನ್ಸಿಲಿ ಬರುತ್ತೆ, ಒಂಥರ ಪೂರಿ ಟೇಸ್ಟಲ್ಲಿ ಇರುತ್ತೆ. ಅದು ನೋಡಿದ್ರೆ ಕ್ರಿಸ್ಪಿಯಾಗಿ ಬರೀ ಮೊಸರು ದೋಸೆ ತಿನ್ಬಿಡಿ ಅಂತ ಹುಳಿ ಬಂದಂಗೆ ಆಗ್ತಾಯಿದೆ. ಇದಾಕಿರ್ತಾರೆ ಚಿಲ್ಲಿ ಪೌಡ್ರು, ಅದ್ರ ಜೊತೆ ಮಿಕ್ಸ್ ಮಾಡ್ಕೋದಿದ್ದಾಗ ಒಂಥರ ಚೆನ್ನಾಗಿರುತ್ತೆ, ಒಂದು ಫೀಲ್ ಚೆನ್ನಾಗಿ ಕೊಡುತ್ತೆ. ಮೇಲ್ಗಡೆ ಸೇವ್ ಹಾಕಿದ್ದಾರೆ, ಆ ಬಟಾಣಿ ಸಿಗೋದು ಒಂಥರ ಸಾಫ್ಟ್ನೆಸ್ಸು. ಬಟ್ ಇಲ್ಲೊಂದು ಬಿಲ್ಲಂತೂ ಇದು ಫಾಸ್ಟ್ ಮೂವಿಂಗ್ ಪಾಪಡು. ಆಮೇಲೆ ಕಚೋರಿ, ಕಚೋರಿ ಕೇಳಿದೆ, ಬರೀ ಕಚೋರಿ ಕೇಳ್ತಾರೆ. 40 ರೂಪಾಯಿ ಅಂದ್ರೆ ಒಂದು ಪ್ರೈಸ್, ಕಚೋರಿಗೆ 40 ಅಂತ ಕೇಳಿದಾಗ ಇಲ್ಲ ನಾವು ಅದನ್ನ ಈ ಥರ ಮಾಡ್ಕೊಡ್ತೀವಿ, ಡೈರೆಕ್ಟಾಗಿ ಕೊಡಲ್ಲ ಅಂತ ಹೇಳಿದ್ರು. ಅಂದರೆ ಡಿಫ್ರೆಂಟ್ ಆಗಿದೆ, ಈ ಥರ ನಾನು ಟ್ರೈಯೇ ಮಾಡಿಲ್ಲ ಅಂತ ಹೇಳಬೇಕು. ಮೊಸರು ಇಷ್ಟ ಆದವರು ನಾನು ಟ್ರೈ ಮಾಡಿ ಗೈಸ. ಲಾಸ್ಟ್ ಬೈಡು ನಿಮ್ಗೆ ಗೊತ್ತಾಗೋದು, ಆ ಕ್ರಿಸ್ಪಿನೆಸ್ಸು ಒಂಥರ ಚೆನ್ನಾಗಿದೆ. ಆ ಪಾಪಡು ಇದ್ರ ಜೊತೆ ಸೇರಿದಾಗೋದು. ಇದಕ್ಕೆ ಮಸಾಲ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ನಮ್ಮ ಬ್ಯಾಂಗ್ಳೂರ್ ಸೈಡ್ ಮಸಾಲ ಮಾಡ್ತಾರಲ್ಲ, ಅದ್ರ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತೀವಿ. ಮತ್ತು ಇಲ್ಲಿ ಪಾನಿಪುರಿ ಇದೆ, ಪಾನಿಪುರಿ ಇದೆ, ಅಲ್ಲೇ ಕೂಡ ಕೊಡ್ತಾರೆ, ಅಲ್ಲೇ ತಿನ್ಕೊಂಡು ಹೋಗ್ತಾರೆ ಜಾಸ್ತಿ. ಫಾಸ್ಟ್ 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 ಆಗಿ ಕೊಟ್ಟು ಪೂರಿ ಒಂದು ದೊಡ್ಡ ಸೈಜು. ಎಸ್, ಇದೇ ಈಗ ನೀವು ನೋಡಿದ್ರಲ್ಲ, ಇದು ಪಾನಿಪುರಿ ಇಲ್ಲ ಸೇವ್ ಪುರಿ ಅಂತ ಕೊಟ್ಟಿದ್ದಾರೆ. ಎಸ್, ಮೊಸರು ಹಾಕ್ಬಿಟ್ಟು ಅದರಲ್ಲಿ ಸೇವ್ ಹಾಕ್ಬಿಟ್ಟು ಮಸಾಲೆ ಬಟಾಣಿ ಎಲ್ಲೂ ಮಿಕ್ಸ್ ಮಾಡ್ಬಿಟ್ಟು ನಾನು ಕಸ್ಟಮೈಸ್ ಮಾಡಿ 4 ಪೀಸ್ ತೊಗೊಂಡಿದ್ದೀನಿ. ಪೂರಿ ಸೈಜ್ ನೋಡಿದ್ರೆ ಸಿಕ್ಕಾಪಟ್ಟೆ ದೊಡ್ಡದು, ಬೇಗ ಮೆತ್ತಗಾಗೋಗುತ್ತೆ, ತಿಂದುಬಿಡೋಣ. ಮೊಸರು ಕರ್ಡ್ ಬುಟ್ಟಿ ಅನ್ಬೋದು ಇದನ್ನು, ಬಿಕಾಸ್ ಕರ್ಡೇ ಮೇನ್ USP. ಎಲ್ಲ ಐಟಮಲ್ಲೂ ಕರ್ಡ್ ಇರುತ್ತೆ. ಪಾಪಡ್ ಮಸಾಲೆಯಲ್ಲಿ ಪಾಪಡ್ ಜಾಸ್ತಿ ಇರುತ್ತೆ, ಇಲ್ಲೋದ್ರೆ ಕರ್ಡ್ ಸ್ವಲ್ಪ ಜಾಸ್ತಿ ಹಾಕಿರ್ತಾರೆ. ಇದರಲ್ಲೂ ಕೂಡ ಕರ್ಡ್ ಸ್ವಲ್ಪ ಜಾಸ್ತಿ ತುಂಬಿಸಿದ್ದಾರೆ, ಖಾರ ಕಡಿಮೆ ಆಯ್ತು ಅಂತ ಅನಿಸೋ ಒಂದು ಫೀಲು. ಪೂರಿ ಅಂತೂ ಕ್ಲಾಸ್ ಆಗಿದೆ ಗೈಸ್ ನಿಜವಾಗಲು. ಇದು ನೀರೋ ಚೆನ್ನಾಗಿದೆ 2 ಪೀಸು, ಬಿಕಾಸ್ ಚಿಲ್ಲಿ ಪೌಡ್ರ್ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ, ಕರ್ಡ್ ಜೊತೆ ಅಲ್ಟಿಮೇಟ್ ಆಗಿತ್ತು. ನೀವು ಬಂದರೆ ಕರ್ಡ್ ಹಾಕ್ಲಿ, ಅವ್ರು ಬೇಡ ಅಂದ್ರೆ ಕರ್ಡ್ ಹಾಕ್ಕೊಡ್ತಾರೆ ನಿಮಗೆ. ಚಿಲ್ಲಿ ಪೌಡ್ರ್ ಸ್ವಲ್ಪ ಜಾಸ್ತಿ ಹಾಕ್ಸ್ಕೊಬಿಡಿ, ಖಾರ ಇರೋಲ್ಲ ಬಟ್ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಪೂರಿ ಜೊತೆಗೆ ಸೇವ್ ಪೂರಿ, ಈ ಮೊಸರು, ಚಿಲ್ಲಿ ಪೌಡ್ರು, ಒಂದು ಒಳ್ಳೆ ಕಾಂಬಿನೇಷನು.
ಅವ್ರೋಗಿ ಬೇರೆ ಐಟಮ್ ಅಂತ ಕೇಳಿದೆ ಸರ್, ಇರೋದಿಷ್ಟೇ ಸೇಮ್ ಮೂರು ಐಟಮ್ ಒಂದೇ ಥರನೇ ಬರುತ್ತೆ. ಸೊ ಪಾನಿಪುರಿ ಅದು ಇಲ್ಲ ಇನ್ನೊಬ್ಬರು ಹೇಳಿ ಸೇವ್ ಪುರಿ ಕೂಡ ಮಾಡ್ತೀವಿ ಟ್ರೈ ಮಾಡಿ ಅಂತ ಅದನ್ನು ಕೊಟ್ಟಿದ್ದಾರೆ. ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಪಾನಿಪುರಿ ತೊಗೊಂಡು ಹೇಗಿದೆ ಅಂತ ನೋಡಬೇಕು. ಲಾಸ್ಟ್ ಸೂಪರ್ಬ್. ನಮ್ಮವ್ರು ಯಾರಾದ ಇಲ್ಲಿಗೆ ಬಂದರೆ ಮೊಸರು ಇಷ್ಟ ಆದರೆ ಬಂದು ಟ್ರೈ ಮಾಡಿ, ಇಲ್ಲ ಒಂದು ಟ್ರೈ ಕೊಡಬೇಕಂದ್ರೆ ಬಂದು ಟೇಸ್ಟ್ ನೋಡಿ ಹೇಗಿದೆ ಅಂತ. ಒಂಥರ ಇದು ಜೈನಿಸಮ್, ಸೊ ಆ ಇದವರು ಮಾಡ್ತಾ ಇರುವಂಥ ಒಂದು ಜಾಗ. 50 ವರ್ಷ ಜನರಿಗೆ ಇಷ್ಟ ಆಗಿದೆ, ನನಗೆ ಇಷ್ಟ ಆಗಿಲ್ಲ ಅಂದರೆ ಏನು ಹೇಳಿ. ಪಾನಿಪುರಿ ತೊಗೋತೀನಿ, ಅದು ಅವ್ರು ನಾರ್ಮಲಿ ಎಲ್ಲ ಕಡೆ ಇಷ್ಟ ಆಗೇ ಆಗುತ್ತೆ. ಸೊ ಅದು ತೊಗೊಂಡು ಹೇಗಿದೆ ಅಂತ ನೋಡೋಣ ಬನ್ನಿ. ಎಸ್, ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಐಟಮ್ ತೊಗೊಂಡಿದ್ದೀನಿ, ಇದು ಪಾನಿಪುರಿ. ಅವ್ರ ಹತ್ರ ಹೋಗ್ಬಿಟ್ಟಣ, ಮಸಾಲೆ ಮತ್ತು ಪಾನಿ ಸಪ್ರೇಟ್ ಸಪ್ರೇಟಾಗಿ ಕೊಡಿ, ಬಿಕಾಸ್ ತೂತ್ ಆಗ್ತಿದೆ ಅಂತ ಹೇಳಿದೆ. ಅವ್ರು ಮಾತೇ ಕೇಳಿದೆ, ಮಸಾಲೆನೇ ಹಾಕ್ಬಿಟ್ಟು ಸಪ್ರೇಟಾಗಿ ಪಾನಿ ಇಟ್ಕೊಟ್ರು, ಆದರೂ ತೂತ್ ಆಗೋಗಿದೆ. ಎಲ್ಲೇ ಹೋದರೂ ಇದು ಪಾನಿಪುರಿ ತಿಂದಿರೋ ಫೀಲೇ ಸಿಗ್ತಾ ಇಲ್ಲ, ಈಗಲೂ ಆಲ್ರೆಡಿ ತೂತು. ಈಗ ಟ್ರೈ ಮಾಡೋಣ, ಪಾನಿ ಹಾಕಿ ಪರವಾಗಿಲ್ಲ, ತಡ್ಕೋತಾ ಇದೆ. ಚೆನ್ನಾಗಿದೆ. ಪೂರಿ ಸೈಜ್ ಅಂತೂ ಸಿಕ್ಕಾಪಡೆ ದೊಡ್ಡದು ಗೈಸ. ಇದರಲ್ಲಿ ಯಾವುದೇ ಥರದ ಮೊಸರು ಗೀಸ ಏನು ಬೆರೆಸಲ್ಲ, ಬರೀ ಆ ಬಟಾಣಿ, ಅದಾದಮೇಲೆ ಪಾನಿ. ನಮಗೊಂದು ಪಾನಿ ಅಂದರೆ ಖಾರವಾಗಿ ಚೆನ್ನಾಗಿರಬೇಕು, ಬಟ್ ಇಲ್ಲಂತೂ ಇವರಿಗೆ ಪಾನಿ ಅಂದರೆ ಹುಳಿಯಾಗಿರ್ಬೇಕಂತಂದು ಲೈಟಾಗಿ ಹುಳಿ ಇದೆ. ಡಿಫ್ರೆಂಟ್ ಚಾರ್ಜ್ ಶಾಪ್ ಗೈಸ್, ಇಲ್ಲಂತೂ ಹುಳಿನೇ ಇವರು ಯು ಎಸ್ ಪಿ ಮೇಯ್ನ್. ಅದೇ ಮೊಸರು ಹುಳಿ, ಪಾನಿನೂ ಹುಳಿ. ಹುಳಿ ಇಷ್ಟ ಆದವ್ರು ಅಂತ ಅನಿಸುತ್ತೆ, ನನಗೆ ಜಾಸ್ತಿ ಹುಳಿ ಇಷ್ಟ ಆಗಲ್ಲ. ನಿಮ್ಗೆ ಇಷ್ಟ ಆದರೆ ಬಂದು ಟ್ರೈ ಮಾಡಿ. ಲಾಸ್ಟ್ ಒಂದು ಪಾನಿಪುರಿ ತಿಂದು ನಾನು ಹೆಂಡ್ ಕೊಡ್ತೀನಿ. ಹೆಂಗಾಗ್ತಿದೆ ನೋಡಿ ಪೂರಿ ಅಂತೂ. ಓಕೆ, ಒಂಥರ ಡಿಫ್ರೆಂಟ್ ಆಗಿತ್ತು. ಒಂದು ಹೊಸ ಟ್ರೈ ರಾಯಚೂರಲ್ಲಿ ಚಾಟ್ಸ್ ತಿಂದು ಹೇಗಿದೆ ಅಂತ ನೋಡಬೇಕಂತ ಇತ್ತು. ಮೇಯ್ನ್ ನಾನು ಟ್ರೈ ಮಾಡೋಕ್ಕೆ ಬಂದಿದೆ ಅವರು ಎಕ್ಸ್ಪೀರಿಯನ್ಸ್ಗೋಸ್ಕರ. 1972 ಸ್ಟಾರ್ಟ್ ಮಾಡಿರೋ ಅಂಥ ಜಾಗ, ಇವಾಗ ಅವ್ರಿಗೆ ಸಕ್ಸಸ್ಫುಲ್ ಆಗಿ ರನ್ ಮಾಡ್ಕೊಬರ್ತಿದ್ದಾರಲ್ಲ. ಪ್ರಯಾರಿಟಿ ಒಬ್ಬೊಬ್ಬರಿಗೆ ಚೇಂಜ್ ಆಗ್ಬೋದು, ನನಗೆ ಇಷ್ಟ ಆಗದೆ ಇರೋದು ಬೇರೆಯವ್ರಿಗೆ ಇಷ್ಟ ಆಗ್ಬೋದೇನೋ. ಬಿಕಾಸ್ ತುಂಬ ಜನ ಬಂದು ಟ್ರೈ ಮಾಡ್ತಾಯಿದ್ದಾರೆ. ಸೊ ನೀವು ಕೂಡ ಈ ಕಡೆ ರಾಯಚೂರು ಬಂದರೆ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗ್ಬೋದು. ಇದರ ಪ್ರೈಸ್ ಡೀಟೇಲ್ಸ್ ಅಡ್ರೆಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಕೊಡಿದ್ರು ಗೈಸ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ. ನೀವು ನೋಡ್ತಾ ಇದ್ರೆ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನೆಲ್ಗಳು.